ರಾಣಿ ಯಶಸ್ಸಿಗೆ ಒಂದು ಆಧಾರ ಸ್ತಂಭ ಯಾರು ಅಂದರೆ ರಾಘು. ನಮ್ಮೆಲ್ಲ ಪ್ರೀತಿಯ ರಾಘು, ರಾಘವೇಂದ್ರ ಬಿ ಕೋಲಾರ್, ಇವರೇ ಈ ಸಿನಿಮಾದ ಸಿನಿಮಾಟೋಗ್ರಫಿ ಮಾಡಿರೋರು. ಇವರು ಕೆಲಸ ನೋಡಿ ಮೆಚ್ಕೋಬೇಕು ಅಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ನಾಟು ಟಿ ವಿನಲ್ಲ, ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲ. ಟೋಟಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್. ನಾವು ಕೊಡೋವಂಥ ದುಡ್ಡಿಗೆ ಮೋಸ ಆಗದೆ ಇರುವಂಥ ಒಂದು ಸಿನಿಮಾ ರಾಣಿ. ಎರಡೂವರೆ ವರ್ಷಗಳ ಸತತ ಪರಿಶ್ರಮ ಯಂಗ್ಸ್ಟರ್ ಟೀಮ್ ಮಾಡಿದ್ದಾರೆ. ನಾನು ಬಹಳ ದಿನಗಳ ನಂತರ ಒಂದು ಮಾನುಷ್ಯಕ್ಕೆ ಬಂದು ಥಿಯೇಟರ್ನಲ್ಲಿ ಕೂತ್ಕೊಂಡು ಆಡಿಯನ್ಸ್ ಜೊತೆಗೆ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದೀನಿ. ಲವ್ ಬೇಕಾ ಲವ್ ಇದೆ, ಕಾಮಿಡಿ ಬೇಕಾ ಕಾಮಿಡಿ ಇದೆ, ಆ್ಯಕ್ಷನ್ ಬೇಕಾ ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಬೇಕಾ ಥ್ರಿಲ್ಲರ್ ಎಲ್ಲ ಇದೆ. ಸೊ ಈ ಥರ ಒಂದು ಸಿನಿಮಾ, ಈ ಚಿತ್ರ ಬಹಳ ಹಲವಾರು ವರ್ಷಗಳ ಚಿತ್ರರಂಗದಲ್ಲಿದ್ದರೂ ಈ ಚಿತ್ರದ ಜೊತೆಗೆ ಒಂದು ಫಸ್ಟ್ ಟೈಮ್ ಫೋಟೋಗ್ರಫಿ ಮಾಡಿದ್ದಾರೆ ರಾಣಿ. ಒಂದು ಸಿನಿಮಾ ನೋಡಿ, ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ, ಟೋಟಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನೀವು ಕೊಡೋವಂಥ ದುಡ್ಡಿಗೆ ಮೋಸ ಆಗಲ್ಲ. ಗುರು ತೇಜ್ ಶೆಟ್ಟಿ ಮತ್ತು ರಾಘವೇಂದ್ರ ಬಿ ಕೋಲಾರ್ ಅವರ ಕೆಲಸ ನೋಡಬೇಕು ಅಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ನಮಸ್ಕಾರ. ಇಲ್ಲ, ಆ್ಯಕ್ಚುಲಿ ಭಾಳ ಖುಷಿ ಆಗ್ತಿದೆ. ಎರಡು ವರ್ಷದ ಎಫರ್ಟು ಎಲ್ಲರದು, ಡೈರೆಕ್ಟ್ರು, ಪ್ರೊಡ್ಯೂಸರ್ಸು, ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು, ಆ ಎರಡು ವರ್ಷದ ಎಫರ್ಟ್ ಇವತ್ತು ಜನಗಳ ಜೊತೆ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಕೊಡ್ತಿದೆ. ಅಂದರೆ ಇದು ರಾಣಿ ಅಂತ ಏನು ಅಂದ್ಕೊಂಡಿದ್ದೀರ ಆ ಥರ ಅಲ್ಲ. ಅವ್ರು ಹೇಳ್ದಂಗೆ ಕೆ ಜಿ ಎಫ್ ಹೆಂಗೆ ಬರುತ್ತೆ ರಾಕಿ ಬಾಯ್ ಆ ಥರ, ರಾಣಿನೇ ನಿಮಗೊಂದು ಬೇರೆಯೇ ಜಾನರು. ಇದು ಬರೀ ಆ್ಯಕ್ಷನ್ನು, ಫ್ಯಾಮಿಲಿ, ಕಾಮಿಡಿ ಆ ಥರ ಸಿನಿಮಾ ಅಲ್ಲ, ಎಲ್ಲ ಇದೆ ಇದರಲ್ಲಿ. ಕೊನೆ ಎಂಡಿಂಗಲ್ಲಿ ಈಗ ನೋಡಿದ್ರೆ ಕೆಲವೊಂದು ವಿಮರ್ಶೆಯಲ್ಲಿ ಕೆಲವೊಂದು ಜನ ಹೇಳಿದ್ದಾರೆ ಹೊತ್ಕಂತ ಬಂದರು, ಯಾಕೆಂದರೆ ಸಿನಿಮಾ ಅಷ್ಟು ಕನೆಕ್ಟ್ ಆಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಯಾರು ಹೇಳಿದ್ರು ಕೇಳೋಕೋಗ್ಬೇಡಿ, ವಿಮರ್ಶೆ ನೋಡಿ, ಜನ ಹೇಳಿದ್ದೆ ಕೇಳಿ ಥಿಯೇಟ್ರಿಗೆ ಬನ್ನಿ. ಇಷ್ಟ ಆದ್ರೇ ಒಂದು ನಾಲ್ಕು ಜನ ಕೇಳಿ ಹೇಳೋ ಅವಶ್ಯಕತೆ ಇಲ್ಲ. ಅಷ್ಟು ರಾಜರಷ್ಟಾಗಿ ಹೇಳ್ತೀನಿ, ಬನ್ನಿ ಕನ್ನಡ ಸಿನಿಮಾಗಳನ್ನ ಉಳಿಸಿ. ಕನ್ನಡ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ. ನಮ್ಮಂಥ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಎಂದು ಕನ್ನಡ ಆಶ್ವಾದ ಮಾಡೇ ಮಾಡ್ತಾರೆ. ಈ ಸಿನಿಮಾಕ್ಕೂ ಮಾಡಿ, ದಯವಿಟ್ಟು ಎಂಕರೇಜ್ ಮಾಡಿ ಅಂತ ಎಲ್ಲ ಪರವಾಗಿ ಕೇಳ್ಕೊತೀನಿ. ತುಂಬ ಖುಷಿ ಆಯಿತು. ಜನರ ಮಧ್ಯನೇ ಕೂತ್ಕೊಂಡು ಸಿನಿಮಾ ನೋಡಿದ್ವಿ. ನಾವೇ ನಮ್ಮ ಕಣ್ಣಲ್ಲಿ ನೀರು ಹಾಕೊಂಡು ಬಂದಿದ್ದೀವಿ. ಇನ್ನು ಜನರ ಮನಸ್ಸಲ್ಲಿ ನಾಟತೆ ಈ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ಬೇಕಾದರೆ ರಿವ್ಯೂ ನೋಡಿಕೊಂಡೇ ಬನ್ನಿ. ನೀವು ರಿವ್ಯೂ ಮೇಲೆ ನಾನು ಸಿನಿಮಾ ನೋಡೋದು ಅಂತ ಕೆಲವರು ಭಾವನೆ ಇರುತ್ತಲ್ಲ, ನೀವು ರಿವ್ಯೂ ನೋಡಿಕೊಳ್ಳಿ, ಆಮೇಲೆ ಬನ್ನಿ. ಈ ಸಿನಿಮಾ ನಿಮ್ಗೆ ಇಷ್ಟ ಆಗದೆ ಇದ್ದರೆ ಆಮೇಲೆ ಹೇಳಿ.